नमस्कार ಎಲ್ಲರಿಗೂ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ವಟಾಣಿ ಕಾಳು ಪಲ್ಲೆ ಇದು ಚಪಾತಿ ಜೊತೆ ಕಟುಂ ಕಟುಂ ರೊಟ್ಟಿ ಜೊತೆ ಮಸ್ತ್ ಅನಿಸಿತ್ರಿ ತಿನ್ನಾಕ ಮತ್ತೆ ನೀವು ಯಾವಾಗರೇ ಇಲ್ಲಿ ಉತ್ತರ ಕರ್ನಾಟಕ ಬಂದ್ರಂದ್ರೆ ಖಾನಾವಳಿ ಊಟ ಅದ್ರಾಗ ಲಿಂಗಾಯತ್ ಖಾನಾವಳಿ ಊಟ ತಿಂದು ನೋಡ್ರಿ ಏನ್ ರುಚಿ ಕೇಳ್ತೀರಿ ಅದ್ರದ ಅಂತಪರಿ ಏನು ಹಾಕಿರಂಗಿಲ್ಲ ಅವರು ಅಂದ್ರೂ ಮಸ್ತ್ ಇರ್ತೈತಿ ಮತ್ತೆ ಇದು ಮಾಡೋದು ಬಹಳ ಸರಳ ಐತಿ ಸೋ ನಡ್ರಿ ಸ್ಟಾರ್ಟ್ ಮಾಡೋಣ ಈ ಪಲ್ಲೆ ಮಾಡಾಕ ನೀವ ವಟಾಣಿ ಕಾಳನ್ನ ಮೊದಲ ಒಂದ ರಾತ್ರಿ ಹಿಂದೆ ನೆನೆಸಿಡಬೇಕು ರಿ ಒಂದು 7 ರಿಂದ 8 ತಾಸರ ನೆನೆಯಬೇಕು ಅದ ನಾ ಇಲ್ಲಿ ನೆನೆಸಿ ಸ್ವಲ್ಪ ಮೊಳಕೆ ಬರ್ಸೇನ ಅಷ್ಟ ಆಮೇಲೆ ಇದನ್ನ ಒಂದೆರಡು ಸತ ಸ್ವಚ್ಛಂಗ ತೊಳ್ಕೊಂಡ ಬಿಡೋಣ ಈ ಕಾಳು ನೆನೆಸಿಟ್ಟಾಗ ಸ್ವಲ್ಪ ಜಿಗಿಟಿನ ಅಂಶ ಇರ್ತೈತಿ ಅದಕ್ಕ ನಾವು ಒಂದೆರಡು ಸತ ಸ್ವಚ್ಛಂಗ ತೊಳ್ಕೊಂಡ್ರೆ ಅದು ಹೋಗ್ಬಿಡ್ತೈತಿ ಮೊದಲಿಗ ನಾವೇನ ವಟಾಣಿ ಕಾಳು ನೆನೆಸೇವಲ್ಲ ಅದನ್ನ ಬೇಯಿಸ್ಕೋಬೇಕು ರಿ ನಾ ಇಲ್ಲಿ ಮಣ್ಣಿನ ಪಾತ್ರೆ ಉಪಯೋಗ ಮಾಡಾತೀನಿ ನೀವಿದ ಬ್ಯಾರೆ ಕಾಳು ಪಲ್ಯಗತೆ ಬೇಯಿಸಲಾರದ ಮಾಡಕ ಬರಂಗಿಲ್ಲ ಈಗ ಬೇಕ ಎಷ್ಟು ನೀರು ಹಿಡಿತತಲ್ಲ ಅಷ್ಟು ನೀರು ಹಾಕೊಳ್ಳತೀನಿ ನಾನು ಇಲ್ಲಿ ಮತ್ತೆ ನೀವು ನಮ್ಮ ವಿಡಿಯೋ ನೋಡಿ ಈ ಮಣ್ಣಿನ ಪಾತ್ರೆ ಹೆಂಗ್ ಉಪಯೋಗ ಮಾಡಬೇಕು ಅದೆಲ್ಲ ಬಹಳ ಕೇಳಾತಿರಿ ಮತ್ತೆ ರುಬ್ಬುಗಲ್ಲನ ಉಪಯೋಗ ಮಾಡೋ ಬಗ್ಗೆ ಕೇಳಾತಿರಿ ಮಣ್ಣಿನ ಮಡಕೆ ಬಗ್ಗೆ ಅಂತ ನಾನು ಮೊದಲ ವಿಡಿಯೋ ಮಾಡಿನ್ರಿ ಅದರದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇದೆ ಚೆಕ್ ಮಾಡ್ಕೊಂಡು ಬಿಡ್ರಿ ಅದನ್ನ ಹೆಂಗ್ ಉಪಯೋಗ ಮಾಡಬೇಕು ಏನೆಲ್ಲ ಅಂತೆಲ್ಲ ಹೇಳಿಬಿಟ್ಟೆನಿ ನನಗೆ ತಿಳಿದ ಅಷ್ಟ ಮಟ್ಟಿಗೆ ನಂತರ ಈ ವಟಾಣಿ ಕಾಳನ್ನ ನಾವು 90% ಅಂದ್ರೆ ಇನ್ನು ಪೂರ ಮೆತ್ತಗೆ ಬೇಯಾಕ ಇನ್ನೊಂದ ಸ್ವಲ್ಪ ಟೈಮ್ ತಗೋತಿರಬೇಕು ಆವಾಗ ಬಂದ್ ಮಾಡ್ಬಿಡ್ರಿ ಯಾಕಂದ್ರೆ ನಾವು ಒಗ್ಗರಣೆ ಹಾಕಿದ ಮೇಲೆ ಇನ್ನೊಂದ ಸ್ವಲ್ಪ ಬೇಯಿಸ್ಕೊಂತೇವೆ ಅದಕ್ಕೆ ಈಗ ನೋಡ್ರಿ ಈ ರೀತಿ ಒಡೆದ ಮೇಲೆ ಅದ ಜಲ್ದಿ ಒಡಿಬೇಕು ಖರೆ ಪೂರ ಮೆತ್ತಗಾಗಿರಬಾರದು ಈಗ ನಾವು ಇದನ್ನ ಸೈಡ್ ಇಟ್ಕೊಂಡ ಬಿಡೋಣ ಹಸಿ ಖಾರನ ಎಲ್ಲರೂ ಕೇಳಾಕತ್ತಿರಿ ಅದನ್ನ ಹೆಂಗ್ ಮಾಡಬೇಕು ಅಂತ ಹೇಳಿ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಸಮೇತ ತೋರಿಸ್ರಿ ಅಂತ ಹೇಳಿ ಅದಕ್ಕೆ ಈ ವಿಡಿಯೋ ಒಳಗೆ ತೋರಿಸ್ಕೊಂಡ ಬಿಡಾತೀನಿ ನಾನು ಏನೇನು ಹಾಕ್ತೀನಲ್ಲ ಅದನ್ನೆಲ್ಲ ಸೇರಿ ನೀವು ರುಬ್ಬುಗಲ್ಲ ಒಳಗರ ರುಬ್ಬಬಹುದು ಅಥವಾ ಮಿಕ್ಸರ್ ಜಾರ್ ಒಳಗರ ರುಬ್ಬಬಹುದು ನಾನು ಇಲ್ಲಿ ಒಂದು ಚಮಚ ಜೀರಿಗೆ ಹಾಕೊಂಡಿರಿ ಅದು ಒಣಾದಿರೋದ್ರಿಂದ ಅದನ್ನ ಮೊದಲ ಪೌಡರ್ ಮಾಡಿ ಇಟ್ಕೊಂಡೆ ಅಂದ್ರೆ ರುಬ್ಬಾಕ ಈಜಿ ಆಗ್ತದೆ ಅಂತ ಹೇಳಿ ಆಮೇಲೆ ಹಸಿಮೆಣಸಿನಕಾಯಿ ಹಾಕೊಂಡೆ ಇವು ಬಹಳ ಖಾರ ಅದಾವ ಅದಕ್ಕೆ ಸ್ವಲ್ಪ ಹಾಕೊಂಡೇನಿ ಖಾರ ಇರಲಿಲ್ಲಪ್ಪ ನಿಮ್ಮ ಹಸಿಮೆಣಸಿನಕಾಯಿ ಅಂದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕೋರಿ ಆಮೇಲೆ ಬೆಳ್ಳುಳ್ಳಿ ಹಾಕೊಂಡೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸಣ್ಣ ಪೀಸ್ ಎರಡು ಅಲ್ಲ ಮತ್ತೆ ಕರಿಬೇವು ಮತ್ತೆ ಸ್ವಲ್ಪ ಉಪ್ಪು ಹಾಕೊಳತೀನಿ ಉಪ್ಪು ಹಾಕೊಂಡ್ರೆ ಇದು ಜಲ್ದಿ ರುಬ್ಕೋತೈತಿ ಮತ್ತೆ ಕಹಿನೂ ಆಗಂಗಿಲ್ಲ ಮತ್ತೆ ಇನ್ನೊಂದು ಮಾತು ನೀರು ಹಾಕಲಾರ್ದಂಗ ರುಬ್ಕೋಬೇಕ್ರಿ ನೀವು ನಮ್ಮ ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಹಸಿ ಖಾರ ಇಲ್ಲ ಅಂದ್ರೆ ನಡೆಯಂಗಿಲ್ಲರಿ ಅದಕ್ಕೆ ನಾವು ಒಂದು ಎರಡು ಮೂರು ದಿವಸಕ್ಕೆ ಆಗೋಷ್ಟು ಮೊದಲು ರುಬ್ಬಿ ಇಟ್ಕೊಂತೀವಿ ಮತ್ತೆ ಫ್ರಿಜ್ ಒಳಗೆ ಇಟ್ಕೋತೀವಿ ನೀವು ಒಂದು ವಾರವರೆಗೂ ಇದನ್ನ ಸ್ಟೋರ್ ಮಾಡಿ ಇಡಬಹುದು ಏನು ನಂತರ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಈಗ ನಾನು ಸ್ವಲ್ಪ ಎಣ್ಣೆ ಹಾಕೊಂಡೆ ಎಣ್ಣೆ ಕಾದ ತಕ್ಷಣ ಇದಕ್ಕೆ ಸಾಸಿವೆ ಕಾಳು ಹಾಕೊಳ್ಳತೀನಿ ಸಾಸಿವೆ ಚಟಪಟ ಅಂತ ಸಿಡಿಲಿರಿ ಮತ್ತೆ ಇದು ಅರಿಯೋ ಕಲ್ಲುನು ನಾನು ಇಲ್ಲೇ ಲೋಕಲ್ ಮಾರ್ಕೆಟ್ ಒಳಗೆ ತಗೊಂಡೇನ್ರಿ ಎಲ್ಲ ಊರೊಳಗೂ ಸಿಕ್ಕತೈತಿ ಅದ್ರ ಬಗ್ಗೆ ಒಂದು ಸೆಪ್ರೇಟ್ ವಿಡಿಯೋನ ಮಾಡ್ರಿ ಅಂತ ಹೇಳಿದ್ರಿ ಅದನ್ನ ಮಾಡ್ತೀನಿ ನಂತರ ಇದಕ್ಕೆ ನಾನು ಜೀರಿಗೆ ಹಾಕೊಂಡೆ ಜೀರಿಗೆನೂ ಚಲೋ ನಂಗೆ ಫ್ರೈ ಆದ್ಮೇಲೆ ಹಸಿ ಖಾರ ಹಾಕೊಂಡೆ ಈಗ ಇದನ್ನ ಹಸಿ ಖಾರ ಅದ್ರ ಹಸಿ ಹಸಿ ಹೋಗೋವರೆಗೂ ನಾವು ಸ್ವಲ್ಪ ಚಮಚಲಿ ಈ ರೀತಿ ತಿರುಗಿಸ್ಕೊಂಡ್ಬಿಡೋಣ ಈಗ ಒಂದು ದೊಡ್ಡ ಸೈಜಿನ ಉಳ್ಳಾಗಡ್ಡಿ ಈ ರೀತಿ ಹೆಚ್ಕೊಂಡು ಹಾಕೊಳತೀನ್ರಿ ಈ ಪಲ್ಲೆ ನಾನು ಒಂದು 4 ರಿಂದ 5 ಮಂದಿಗೆ ಒಂದ್ ಹೊತ್ತಿಗೆ ಮಾಡ್ಕೊಳತೀನಿ ಉಳ್ಳಾಗಡ್ಡಿ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಕರಿಬೇವು ಹಾಕೊಳ್ಳೋಣ ಮತ್ತೆ ಈ ವಟಾಣಿ ಕಾಳು ಪಲ್ಲೆನ ಬಹಳ ಟೈಪ್ ಒಳಗೂ ಮಾಡಬಹುದು ಖಾರಪುಡಿ ಮತ್ತೆ ಟೊಮೆಟೊ ಹಾಕಿ ಕೊಬ್ಬರಿ ಹಾಕಿ ಮಾಡಿದ್ರೆ ಅದರದ ರುಚಿನ ಬೇರೆ ಬರ್ತೈತ್ರಿ ಅದೊಮ್ಮೆ ತೋರಿಸ್ತೇನೆ ನಿಮಗೆ ಮಾಡಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಶಿನ ಹಾಕೊಂಡೆ ಆಮೇಲೆ ಒಂದು 3 ಚಮಚಷ್ಟು ಹುಣಸೆಹಣ್ಣಿನ ರಸ ಅದನ್ನ ಮೊದಲು ನೆನೆಸಿಟ್ಕೊಂಡಿದ್ದೆ ರೀ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳತೀನಿ ಈಗ ನೋಡ್ರಿ ನಿಮ್ಮ ಪಲ್ಲೆ ಮಸ್ತ್ ಆಗ್ಬೇಕಂದ್ರೆ ಆ ಹುಳಿ ಹುಣಸೆಹಣ್ಣಿಂದ ಮತ್ತು ಬೆಲ್ಲದ ಸಿಹಿ ಆಮೇಲೆ ಇದು ಹಸಿ ಖಾರದ ಖಾರ ಎಲ್ಲ ಕರೆಕ್ಟ್ ಬಿದ್ದಿರ್ಬೇಕು ಅಂದ್ರಷ್ಟೇ ನಿಮ್ಮ ಪಲ್ಲೆ ಮಸ್ತ್ ಅನಿಸ್ತೈತಿ ಈಗ ನಿಮ್ದು ಮೆಣಸಿನಕಾಯಿ ಖಾರ ಇದ್ರೆ ಮಾತ್ರ ಇವೆರಡು ಸ್ವಲ್ಪ ಜಾಸ್ತಿ ಅಂದ್ರೆ ಈಗ ಹೇಳ್ದಷ್ಟು ಹಾಕ್ರಿ ಜಾಸ್ತಿ ಅಂದ್ರೆ ಬಹಳ ಹಾಕಕ್ ಹೋಗ್ಬಾರ್ದು ಈಗ ನಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಆಮೇಲೆ ನೀರು ಸಮೇತನ ಹಾಕೊಂಡೇನ್ರಿ ಬೇಯಾಕ ಬಹಳ ಏನು ಹಾಕಕ್ ಹೋಗ್ಬೇಡ್ರಿ ಸ್ವಲ್ಪ ಹಾಕ್ರಿ ಈಗ ಇದು ಪೂರ ಮೆತ್ತಗೆ ಬೇಯೋವರೆಗೂ ನಾವು ಬೇಯಿಸ್ಕೊಂಡ್ಬಿಡೋಣ ಮತ್ತೆ ಈ ಪಲ್ಲೆ ಪೂರ ಒಣಾದು ಮಾಡಕ್ ಹೋಗ್ಬೇಡ್ರಿ ಸ್ವಲ್ಪ ನೀರಿನ ಅಂಶ ಇರ್ಲಿ ಸ್ವಲ್ಪ ಚಪಾತಿಗ ಮತ್ತೆ ರೊಟ್ಟಿಗೆ ನೆಂಚ್ಕೊಂಡು ತಿನ್ನಕ್ ಬೇಕಾಗ್ತೈತಿ ಈಗ ಲಾಸ್ಟಿಗೆ ನಮ್ಮ ಉತ್ತರ ಕರ್ನಾಟಕದ ಟಚ್ ಅಪ್ ಅಂದ್ರೆ ಇದು ಗುರಳ್ ಪುಡಿ ಒಂದ್ ಎರಡು ದೊಡ್ಡ ಚಮಚಷ್ಟು ಹಾಕೊಳತೀನ್ರಿ ಮತ್ತೆ ಇದನ್ನ ಹೆಂಗ್ ಮಾಡೋದಂತಂದ್ರೆ ಏನಿಲ್ರಿ ಗುರಳ್ ಸಿಗ್ತೈತಿ ಅದಕ್ಕೆ ಗುರ್ಷಿಣಿನು ಅಂತಾರ ಅದನ್ನ ತಗೊಂಡ್ಬರ್ಬೇಕು ಒಂದ್ ಎರಡ್ ನಿಮಿಷ ಸ್ವಲ್ಪ ತವಾ ಮೇಲೆ ಹುರ್ಕೋಬೇಕ್ರಿ ಬಹಳಲ್ಲ ಎರಡ್ ನಿಮಿಷ ಆಮೇಲೆ ತಣ್ಣಗದ್ಮೇಲೆ ರುಬ್ಕೊಂಡ್ಬಿಟ್ರೆ ನಿಮ್ದು ಗುರಳ್ ಪುಡಿ ರೆಡಿ ಆಗ್ತೈತಿ ಮತ್ತದು ಗುರಳ್ಳೆ ನೋಡಾಕ ಹಿಂಗಿರ್ತೈತಿ ನೋಡ್ರಿ ಇದ್ರಲ್ಲೇ ಚಟ್ನಿನೂ ಮಾಡ್ತಾರ ಬಹಳ ರುಚಿ ಆಗ್ತೈತಿ
ಹಾ, ಈಗ ನೋಡಿದ್ರಲ್ಲ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗ ಈ ವಟಾಣಿ ಕಾಳು ಪಲ್ಯ ಹೆಂಗ್ ಮಾಡುದು ಅಂತ ಹೇಳಿ. ಈ ವಿಡಿಯೋ ಹೆಂಗಾಗಿತ್ತು ಅಂತ ಹೇಳಿ ಲೈಕ್ ಮಾಡ್ರಿ, ಮತ್ತೆ ಕಮೆಂಟ್ ಮುಖಾಂತರ ನಮಗ್ ತಿಳಿಸ್ರಿ. ಹಂಗ ನಮ್ಮ ಭಾಷೆ ನಮ್ಮ ಅಡಿಗೆ ಚಾನಲ್ ಹೊಸ್ತಾ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಈ ವಿಡಿಯೋನ ಆದಷ್ಟೇ ಶೇರ್ ಮಾಡ್ರಿ.